ಮೂಗ್ವಾರ್ತೆ ಸ್ವಾಗತ ನಾನು ರಮ್ಯಾ ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ನೆಹರು ಯುವ ಕೇಂದ್ರ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದ ಯುವ ಜನೋತ್ಸವ ಕಾರ್ಯಕ್ರಮ ಆರಂಭವಾಯಿತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ರೋಹಿತ್ ಗಂಗಾಧರ್ ಸಮ್ಮುಖದಲ್ಲಿ ಪತ್ರಕರ್ತ ರಾಕ್ಲೈನ್ ರವಿಕುಮಾರ್ ಅವರು ಜಿಲ್ಲಾ ಮಟ್ಟದ ಯುವ ಜನೋತ್ಸವಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ರವಿಕುಮಾರ್ ಮಕ್ಕಳಿಗೆ ಕಲೆ ಸಾಹಿತ್ಯ ಸಂಸ್ಕೃತಿ ಬಿಂಬಿಸುವ ಕೆಲಸವನ್ನು ಪೋಷಕರು ಮಾಡುತ್ತಿಲ್ಲ ಮಕ್ಕಳಿಗೆ ಓದಿಗೆ ಪೋಷಕರು ಒತ್ತಡ ಹೇರುತ್ತಿದ್ದಾರೆ ಎಂದು ತಿಳಿಸಿದರು ಕಲೆ ಸಾಹಿತ್ಯ ಸಂಸ್ಕೃತಿಯನ್ನ ಬಿಂಬಿಸುವಂತ ಕೆಲಸಗಳು ನಮ್ಮ ಪೇರೆಂಟ್ಸ್ ಗಳು ಪೋಷಕರುಗಳು ಮಾಡ್ತಾ ಇಲ್ಲ ಕೇವಲ ಅವರು ಎಸ್ಎಲ್ಸಿ ನಿಮ್ಮ ಲೈಫ್ ಟೈಮ್ ಅಲ್ಲಿ ಇದೊಂದು ಅಚೀವ್ಮೆಂಟ್ ಎಸ್ಎಲ್ಸಿ ನಲ್ಲಿ ಚೆನ್ನಾಗಿ ಓದಬೇಕು ಅಂತಾರೆ ಪಿಯುಸಿ ಮತ್ತೆ ಸೆಕೆಂಡ್ ಪಿಯುಸಿ ಬಂದಾಗ ನಿಮ್ಮ ಟರ್ನಿಂಗ್ ಪಾಯಿಂಟ್ ಜೆಇಗೆ ಮತ್ತೆ ನೀಟ್ಗೆ ತಯಾರಿ ಆಗಬೇಕು ಅದಕ್ಕೆ ಕ್ರೀಡೆಗೆ ಆಗಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಯಾವುದೂ ಕೂಡ ನೀನು ಮಾಡಬಾರ್ದು ಬರೀ ಓದು 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 ಅಂತ ಹೇಳಿ ಪೋಷಕರುಗಳು ನಮ್ಮನ್ನು ನಾವು ಹಾಳು ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ನನ್ನ ಭಾವನೆ ಎಲ್ಲದಕ್ಕಿಂತ ಮುಖ್ಯವಾಗಿ ಎಸ್ ಎಲ್ ಸಿಗೆ ಇನ್ನೂ ಬಂದಿರಲ್ಲ ಮಕ್ಕಳು ಐದನೇ ಕ್ಲಾಸ್ಗೆ ಮೊಬೈಲ್ ತೆಗೆದುಕೊಂಡಿರ್ತಾರೆ ಮೊಬೈಲ್ನಲ್ಲಿ ಏನೇನು ಗೇಮ್ ಬೇಕೋ ಎಲ್ಲ ಗೇಮ್ ಕೂಡ ಆಡ್ತಾ ಇರ್ತೀರ ಓದೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಕಡಿಮೆ ಇದೆ ಇವತ್ತು ಪ್ರತಿ ಸಾರಿನೂ ಸರ್ಕಾರಗಳು ಕಲೆ ಸಾಹಿತ್ಯ ಸಂಸ್ಕೃತಿ ಕ್ರೀಡೆ ಇವುಗಳಿಗೆ ಹೆಚ್ಚಿನ ರೀತಿಯಾದಂಥ ಒಂದು ಸಹಕಾರವನ್ನು ಕೊಡ್ತಾ ಇದ್ರೂ ಕೂಡ ನಾವುಗಳು ಅದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ ಆದರೆ ಒಂದು ದುರಾದೃಷ್ಟ ಏನು ಅಂದರೆ ಕಳೆದ ವರ್ಷದಿಂದ ಈ ಒಂದು ಯುವಜನೋತ್ಸವ ಯಾಕೆ ಆ ಕಾರ್ಯಕ್ರಮ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಮ್ಗೆ ನಿಜವಾಗ್ಲೂ ಆಶ್ಚರ್ಯ ಕೇವಲ 4-5 ಯುವಜನೋತ್ಸವಕ್ಕೆ ಬರುವಂಥದ್ದು ಜಾನಪದ ವೃತ್ತಿನಿಂದ ಒಂದು 4-5 ಐಟಮ್ ಮಾತ್ರ ಮಾಡಿದ್ದಾರೆ ಅದನ್ನು ಬಿಟ್ಟು ಚಿತ್ರ ಬರೆಯುವಂಥ ಸ್ಪರ್ಧೆ ಫೋಟೋಗ್ರಫಿ ಈ ರೀತಿ ಬೇರೆ ಬೇರೆ ರೀತಿಯಾದಂಥ ಒಂದು ಕಲೆಯನ್ನು ಪ್ರದರ್ಶನ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಹಾಗಾಗಿ ಕಲಾವಿದರು ಕಡಿಮೆ ಆಗ್ತಾ ಇದೆ ಅಂತ ನನ್ನ ಭಾವನೆ ಈ ಯುವ ಜನೋತ್ಸವದಲ್ಲಿ ಜನಪದ ನೃತ್ಯ ಜನಪದ ಗೀತೆ ಕತೆ ಬರೆಯುವ ಸ್ಪರ್ಧೆ ಭಿತ್ತಿಪತ್ರ ತಯಾರಿಕೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಎಂದು ಕ್ರೀಡಾಧಿಕಾರಿ ರೋಹಿತ್ ಗಂಗಾಧರ್ ತಿಳಿಸಿದರು ಈ ದಿನ 2023-24 ಸಾಲಿನ ಜಿಲ್ಲಾ ಮಟ್ಟದ ಯುವಜನೋತ್ಸವ ಕಾರ್ಯಕ್ರಮವನ್ನು ನಾವು ನಮ್ಮ ಒಳಾಂಗಣ ಕ್ರೀಡಾಂಗಣದಲ್ಲಿ ಏರ್ಪಡಿಸಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲೆಯ ನಾನಾ ಸಂಘ ಸಂಸ್ಥೆಗಳು ವೈಯಕ್ತಿಕವಾಗಿ ಹಾಗೂ ಸಂಘ ಸಂಸ್ಥೆಗಳಿಂದ ಪಾಲ್ಗೊಳ್ಳಲು ಈ ಒಂದು ಕಾರ್ಯಕ್ರಮದಲ್ಲಿ ಬರ್ತಾಯಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಒಂದು 300 ಜನ ಇಂದ 400 ಜನ ಸ್ಪರ್ಧಾಳುಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ ಈ ಒಂದು ಕಾರ್ಯಕ್ರಮವನ್ನು ನಾವು ಒಂದು 8 ವಿಭಾಗಗಳಲ್ಲಿ ಬಂದಿರೋ ಒಂದು ಹೊಸ ನಿಯಮಾನುಸಾರ ಆಯೋಜಿಸ್ತಾ ಇದ್ದೀವಿ ಆ 8 ವಿಭಾಗಗಳಲ್ಲಿ ಯಾವುದಾದ್ರೆ ಜನಪದ ನೃತ್ಯ ಜನಪದ ಗೀತೆ ತಂಡ ಹಾಗೂ ವೈಯಕ್ತಿಕ ಎರಡಕ್ಕೂ ಇದೆ ಈ ಗೀತೆಗಳೊಂದಿಗೆ ಫೋಟೋಗ್ರಫಿ ಕವನ ಬರೆಯುವುದು ಕತೆ ಬರೆಯುವುದು ಹಾಗೂ ಭಾಷಣ ಸ್ಪರ್ಧೆ ಭಿತ್ತಿಚಿತ್ರವನ್ನು ಬಿಡಿಸುವುದು ಈ ಒಂದು 8 ವಿಭಾಗಗಳಲ್ಲಿ ನಾವು ಸ್ಪರ್ಧೆಗಳನ್ನು ಆಯೋಜಿಸ್ತಾ ಇದ್ದು ಇನ್ನು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಂಜಯ್ ನಾಯಕ್ ಸರ್ಕಾರಿ ಕಲಾ ಕಾಲೇಜಿನ ಪ್ರಾಚಾರ್ಯ ಕರಿಯಣ್ಣ ಸೇರಿದಂತೆ ಮತ್ತಿತರರು ಹಾಜರಿದ್ದರು ನಿಮ್ ಲೆಕ್ಕದ ಪ್ರಕಾರ ಕಾಂಪಿಟೇಷನ್ ಕಮ್ಮಿ ಇದೆ ನಮ್ಗೆ ಕಾಂಪಿಟೇಷನ್ ಜಾಸ್ತಿ ಇತ್ತು ನಮ್ಮ ರಾಕ್ಲೈನ್ ರವಿಕುಮಾರ್ ಸರ್ನ ಕೇಳಿ ಕಾಂಪಿಟೇಷನ್ ಹಾಕಿದ್ರೆ ಫೈಟ್ ಯಾರಿಗೆ ಸಿಗುತ್ತೆ ಯಾರಿಗು ಅಂತ ಒಂದು ಎಕ್ಸಾಮ್ ಇದರಲ್ಲಿ ಎಕ್ಸಾಮ್ ನಲ್ಲಿ ರಿಸಲ್ಟ್ ಹೆಂಗ್ ಆಯ್ತೀವಿ ಎಲೆಕ್ಷನ್ ನಲ್ಲಿ ಯಾವ ತರ ರಿಸಲ್ಟ್ ಆಯ್ತೀವಿ ಆ ರೀತಿನಲ್ಲಿ ನಾವು ನಮ್ಮ ರಾಷ್ಟ್ರ ಮಟ್ಟಕ್ಕೆ ಹೋದಾಗ ಅಲ್ಲಿಂದ ರಿಸಲ್ಟ್ ಏನಾಗುತ್ತೆ ಅಂತ ಬಹಳ ಆತಂಕದಿಂದ ಕಾಯ್ತಾ ಕೂರ್ತಕ್ಕಂತ ಒಂದು ಸನ್ನಿವೇಶಗಳಿತ್ತು ಆ ವರ್ಷ ಆಗಿಲ್ಲ ಅಂದ್ರೆ ಮುಂದಿನ ವರ್ಷ ಮತ್ತೆ ಕೆಲಸವನ್ನ ಮಾಡಿ ಪ್ರಶಸ್ತಿ ತಗೊಳ್ಳಿಕ್ಕೆ ಹೋರಾಟವನ್ನ ಮಾಡ್ತಾ ಇದ್ವಿ ಈಗ ಪ್ರಶಸ್ತಿಗೆ ಅಪ್ಲಿಕೇಶನ್ ಹಾಕೋರಿಲ್ಲ ಪ್ರಶಸ್ತಿ ತಗೊಳ್ಳೋರಿಲ್ಲ ಹುಡುಗರೆಲ್ಲರೂ ಕೂಡ ಮೊಬೈಲ್ ಹಿಂದೆ ಬಿದ್ದಿದ್ದಾರೆ ಫೇಸ್ಬುಕ್ ಚಾಟ್ಸ್ ಇದರಿಂದ ಬಿದ್ದಿದ್ದಾರೆ ಸೊ ದುಶ್ಚಟದಿಂದ ದೂರ ಇದ್ರೆ ನೀವು ನಿಮ್ಮ ಕಲೆಗೆ ಪ್ರೋತ್ಸಾಹವನ್ನ ನೀಡಿ ಒಂದು ಒಳ್ಳೆಯ ಸ್ಥಾನಕ್ಕೆ ಬರಲಿಕ್ಕೆ ಈ ಒಂದು ಇಲಾಖೆ ನಿಮಗೆ ಸಹಕಾರಿಯಾಗಿರುತ್ತೆ ಅಂತ ತಿಳಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಎನ್ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ತುಮಕೂರಿನ ಆದರ್ಶ ನಗರದ ಶ್ರೀ ಚೈತನ್ಯ ಟೆಕ್ನೋ ಶಾಲೆಯಲ್ಲಿ 68ನೇ ಕನ್ನಡ ರಾಜ್ಯೋತ್ಸವವನ್ನು ಮತ್ತು ಮಕ್ಕಳ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಕಾರ್ಯಕ್ರಮಕ್ಕೆ ಜಾನಪದ ಕಲಾವಿದರಾದ ನೀನಾಜಂ ಭಾನುಪ್ರಕಾಶ್ ಕಡಗತ್ತೂರುರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ಪ್ರಾಂಶುಪಾಲರಾದ ಶ್ರೀಮತಿ ಹರ್ಷಿತಾ ಮಾತನಾಡಿ ಕನ್ನಡ ಮಾತನಾಡುವಾಗ ಶೇಕಡ 99% ಪರಿಪೂರ್ಣವಾಗಿದೆ ಎಂದು ವೈಜ್ಞಾನಿಕವಾಗಿ ಸಾಬೀತಾಗಿದೆ ಹೀಗಾಗಿ ಕನ್ನಡ ಮಾತನಾಡಲು ನಮಗೆ ತುಂಬಾ ಹೆಮ್ಮೆಯಾಗುತ್ತದೆ ಎಂದು ತಿಳಿಸಿದರು ವೈಜ್ಞಾನಿಕವಾಗಿ ತುಂಬಾ ಕರೆಕ್ಟ್ ಆಗಿದೆ ಅಂತ ಹೇಳಿ
ಈಗ ಬಂದಿದೆ ಅಬೌಟ್ ಅಲ್ವಾ. ಅಷ್ಟು ವೈಜ್ಞಾನಿಕವಾಗಿದೆ ನಮ್ಮ ಕನ್ನಡ ಭಾಷೆ, ಅದ್ರ ಬಗ್ಗೆ ನಮ್ಗೆ ಅರಿವಿಲ್ಲ. ಕನ್ನಡ ನಾವು ಕರೆಕ್ಟಾಗಿ ಸ್ಪಷ್ಟತೆಯಿಂದ ಉಚ್ಚಾರಣೆ ಮಾಡಿದಾಗ ಅದು ವೈಜ್ಞಾನಿಕವಾಗಿ ನಿಮಗೆ ತುಂಬಾ ಸಹಾಯ ಆಗುತ್ತೆ, ಮತ್ತು ಮಕ್ಕಳು ಭಾಷೆ ಕಲಿಯಕ್ಕೆ ತುಂಬಾ ಉಪಯುಕ್ತವಾಗಿದೆ ಕನ್ನಡ ಭಾಷೆ. ಮತ್ತೆ ನಿಮ್ಗೆ ಗೊತ್ತಿರೋಂಗೆ ಎಂಟು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಕನ್ನಡಕ್ಕಾಗಿ ಹೋರಾಡಿದ ವೀರ ಪುರುಷರು, ವೀರ ವನಿತೆಯರು ಹಾಗೂ ಕವಿಗಳ ವೇಷಧಾರಿಗಳಾಗಿ ಕಾರ್ಯಕ್ರಮಕ್ಕೆ ಸುಂದರ ಸುಭಗನ ನೀಡಿದರು. ಹಾಗೆಯೇ ಮಕ್ಕಳಿಂದ ನೃತ್ಯ, ನಾಟಕ, ಇನ್ನು ಮುಂತಾದ ಸಾಂಸ್ಕೃತಿಕ ಚಟುವಟಿಕೆಗಳಿಂದ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಿದರು. ಈ ಕಾರ್ಯಕ್ರಮದಲ್ಲಿ ಹಿರಿಯ ಮತ್ತು ಕಿರಿಯ ಪ್ರಾಥಮಿಕ ವಿಭಾಗದ ವಲಯ ಸಂಯೋಜಕರಾದ ಶ್ರೀಮತಿ ಕೇಶವಿ ಮೇಡಮ್ ಹಾಗೂ ಶ್ರೀಮತಿ ಭಾರ್ಗವಿ ಮೇಡಮ್ ರವರು ಹಾಜರಿದ್ದರು. ನಾನೇ ರೂಪ್ಸ ಅಧಿಕೃತ ಅಧ್ಯಕ್ಷೆ ಎಂದು ಡಾಕ್ಟರ್ ಹಾಲನೂರು ಲೇಪಾಕ್ಷಿರವರು ಅಧಿಕೃತ ದಾಖಲೆಗಳನ್ನು ಪ್ರದರ್ಶಿಸುವ ಮೂಲಕ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದರು. ತುಮಕೂರಿನ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಕಳೆದ ಎರಡು ದಿನಗಳ ಹಿಂದೆ ಇದೇ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ದ ಲೋಕೇಶ್ ತಾಳಿಕಟ್ಟೆಯವರ ವಿರುದ್ಧ ಡಾಕ್ಟರ್ ಹಾಲನೂರು ಲೇಪಾಕ್ಷಿರವರು ತೀವ್ರ ವಾಗ್ದಾಳಿ ನಡೆಸಿದರು. ಲೋಕೇಶ್ ತಾಳಿಕಟ್ಟಿರವರು ಒಬ್ಬ ದೊಡ್ಡ ಮೋಸಗಾರ, ಸರ್ಕಾರಕ್ಕೆ ವಂಚಿಸಿ ಜೈಲಿಗೆ ಹೋಗಿ ಬಂದ ವ್ಯಕ್ತಿ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ನಾನೇ ರೂಪ್ಸ ಅಧ್ಯಕ್ಷ ಎಂದು ಹೇಳಿಕೊಂಡಿದ್ದ ಬಗ್ಗೆ ತೀವ್ರವಾಗಿ ಛೇಡಿಸಿದರು. ಲೋಕೇಶ್ ತಾಳಿಕಟ್ಟಿರವರು ರೂಪ್ಸ ಹೆಸರನ್ನ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದು ಅವರಿಗೂ ರೂಪ್ಸಗೂ ಸಂಬಂಧವಿಲ್ಲ. ಯಾವುದೇ ಕಾರಣಕ್ಕೂ ರೂಪ್ಸ ಕರ್ನಾಟಕ ಸಂಘಟನೆ ಹೆಸರನ್ನ ಬಳಸದಂತೆ ನ್ಯಾಯಾಲಯ ಆದೇಶ ನೀಡಿದೆ ಅಂತ ಡಾಕ್ಟರ್ ಹಾಲನೂರು ಲೇಪಾಕ್ಷಿ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಮುಂದೆ ಏನಾದರೂ ತುಮಕೂರ ಬಂದು ಪತ್ರಿಕಾಗೋಷ್ಠಿ ಮಾಡಿದ್ರೆ ನೀವು ಅರೆಸ್ಟ್ ಮಾಡಿ ಅವ್ನು ಹೊಡಿಕಾಕ್ಬೇಕಾಗ್ತದೆ. ಈಗಲೂ ಕೂಡ FIR ಹಾಕ್ಸ್ತೀನಿ, ಬಿಡೋದಕ್ಕೆ ಕೇಸ್ ಹಾಕ್ಸ್ತೀನಿ. ಈಗ ಆಲ್ರೆಡಿ ಬೆಂಗಳೂರಲ್ಲಿ ಒಂದು ಕೇಸ್ ಹಾಕ್ಸಿದ್ವಿ, ತುಮಕೂರಲ್ಲಿ ಇನ್ನೊಂದು ಕೇಸ್ ಹಾಕ್ಸ್ಬೇಕಾಗ. ಸೊ ಈ ರೀತಿ ನಮ್ಮ ಮಾಧ್ಯಮದವರನ್ನ ದಿಕ್ಕು ತಪ್ಪಿಸಿ ಮಿಸ್ಗೈಡ್ ಮಾಡಿ ಅವ್ರಿಗೆ ನಾನೇ ರೂಪಿಸ ಅಧ್ಯಕ್ಷ ಅಂತ ಹೇಳ್ಕೊಂಡು ಬರ್ತಾ ಇರ್ತಕ್ಕಂಥ ಹುಚ್ಚ ಒಬ್ಬ ದೊಡ್ಡ ಫ್ರಾಡ್. ಯಾಕೆಂದ್ರೆ ಒಂದು ಸಣ್ಣ ಉದಾಹರಣೆ ಕೊಡ್ತೇವೆ. ಸುಮಾರು 10-15 ಕೇಸ್ ಚೆಕ್ ಬೌನ್ಸ್ ಕೇಸ್ ಅವ್ನು ಕೋರ್ಟಲ್ಲಿ ಅರಿತಾ ಇದ್ದಾರೆ ಗೊತ್ತಾಯ್ತು ಅಂತ ದೊಡ್ಡ ಫ್ರಾಡ್ ಅವ್ರು. ಇವನೇನು ಸಮಾಜ ಸೇವೆ ಮಾಡ್ತಾನೆ ಪ್ರಶ್ನೆ ಮಾಡಿ, ನೀವು ದಾಖಲೆ ಸಮೇತ ಪ್ರಶ್ನೆ ಮಾಡಬೇಕು ನೀವು. ನಾವೆಲ್ಲ ಕಾಪಿ ಕೊಡ್ತೀನಿ ನಿಮಗೆ. ಇಂಥವ್ನಿಗೆ ಯಾವ ನೈತಿಕ ಹಕ್ಕಿದೆ ನಮ್ಮ ಸಂಘದ ಹೆಸರನ್ನ ಹೇಳೋದಿಕ್ಕೆ? ದಯಮಾಡಿ ಇನ್ನು ಮುಂದೆ ತಾವ್ಯಾರು ಕೂಡ ಅದನ್ನ ಮಾನ್ಯ ಮಾಡಬಾರ್ದು. ಒಂದ್ ವೇಳೆ ಅವನಿಗೆ ತಾಕತ್ತಿದ್ರೆ ಪತ್ರಿಕಾಗೋಷ್ಠಿಗೆ ನಾನು ಬರ್ತೇನೆ, ಅವನು ಬಂದು ಕೂತ್ಕೊಂಡು ದಾಖಲೆ ಸಮೇತ ನಾನು ಪ್ರೊಡ್ಯೂಸ್ ಮಾಡ್ತೀನಿ, ಆತನ ಹತ್ರ ಏನಿದೆ ಬಂದು ಪ್ರೊಡ್ಯೂಸ್ ಮಾಡ್ತೇನೆ. ಆವಾಗ ನಾನು ಹೇಳ್ತೇನೆ ಬೇಕಾದ್ರೆ ನಿವೃತ್ತಿ ಹೊಡ್ಕೊಡ್ತೇನೆ ಸಂಘದಿಂದ. ಸುಮ್ ಸುಮ್ನೆ ಯಾಕೆ ಸುಳ್ಳು ಹೇಳ್ಕೊಂಡು ಆ ಪೊಳ್ಳು ಮಾತುಗಳನ್ನು ಆಡ್ಕೊಂಡು ಏ ಲೇಪಾಕ್ಷಿ ಅವರು ಅಧ್ಯಕ್ಷ ಅಲ್ಲ ಅಂತ ಹೇಳ್ಕೊಂಡು ಅಂತ ನಾಚಿಕೆ ಆಗಲ್ಲ ಆತನಿಗೆ? ಸ್ವಾಭಿಮಾನ ಇರ್ತಕ್ಕಂಥ ಯಾವ ವ್ಯಕ್ತಿನೂ ಕೂಡ ಬಂದಿದ್ದ ಪತ್ರಿಕಾಗೋಷ್ಠಿ ಮಾಡ್ತಿರಲ್ಲ, ಜೈಲಿಗೆ ಹೋಗಿ ಬಂದವನು. ಫ್ರಾಡ್, ದೊಡ್ಡ ಫ್ರಾಡ್ ಅವನು. ಇಂಥವನು ಮುಂದೆ ರಾಜಕೀಯವಾಗಿ ಬೇರೆ ಬೆಳೆ ಬೇಯಿಸ್ಕೊಳ್ಬೇಕಂತ ವೈಯಕ್ತಿಕ ಆ ವಿಚಾರ ಬೇಡ. ಅದ್ರ ಸಂಘದ ಹೆಸರನ್ನು ಮಾತ್ರ ಇನ್ನು ಬಳಸ್ಕೊಳ್ಳಿ. ಇದನ್ನು ನಾವು ರಾಜ್ಯ ಮಟ್ಟದಲ್ಲಿ ಮತ್ತೊಮ್ಮೆ ಇನ್ನೊಂದು ಸಾರಿ ಪ್ರೆಸ್ ಮೀಟ್ ಮಾಡಬೇಕಾಗುತ್ತೆ. ಇದ್ರ ನಂಗೆ ಅವನೇನೋ ಮತ್ತೊಮ್ಮೆ ಮಾಡಿದ್ರೆ ಮತ್ತೆ ನಾನು ಕಮಿಷನ್ಗೂ ಕೂಡ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ. ಇಲ್ಲೊಂದು ಕಂಪ್ಲೇಂಟ್ ಮಾಡ್ತೀನಿ SP ಗೆ, ನಂತರ ಬ್ಯಾಂಗ್ಳೂರ್ ಕಮಿಷನ್ಗೆ ಆಲ್ರೆಡಿ ಒಂದ್ಸರಿ ಕಂಪ್ಲೇಂಟ್ ಮಾಡಿ ಅವನ ಮೇಲೆ ಚಾರ್ಜ್ ಶೀಟ್ ಆಗಿದೆ. ಚಾರ್ಜ್ ಶೀಟ್ ಆದರೂ ಮತ್ತೊಮ್ಮೆ ಹೇಳ್ತಾನೆ ಅಂದಮೇಲೆ ಮತ್ತೆ ಇನ್ನೊಂದು ಕೇಸ್ ಹಾಕಬೇಕಾಗುತ್ತೆ. ಲೋಕೇಶ್ ತಾಳಿಕಟ್ಟಿರವರ ವಿರುದ್ಧ ಪೊಲೀಸ್ ಕಮಿಷನರ್ಗೂ ದೂರು ನೀಡಲಾಗಿದೆ. ಹೀಗಂತ ಹೇಳಿ ಲೋಕೇಶ್ ತಾಳಿಕಟ್ಟಿರವರಿಗೆ ತಾಕತ್ತು ಇದ್ದರೆ ಜಂಟಿ ಸುದ್ದಿಗೋಷ್ಠಿ ನಡೆಸಲಿ ಅಂತ ಲೇಪಾಕ್ಷಿ ಸವಾಲ್ ಹಾಕಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಪ್ರದೀಪ್ ಕುಮಾರ್, ನಯಾಸ್ ಅಹಮದ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಕ್ಯಾಮರಾಮ್ಯಾನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ TV, ತುಮಕೂರು. ಕನ್ನಡ ಸಾಹಿತ್ಯದ ಬಗ್ಗೆ ಸುದೀರ್ಘವಾಗಿ ಉಪನ್ಯಾಸ ನೀಡುವ ಸಾಮರ್ಥ್ಯ ಹೊಂದಿರುವ, ಮೇರು ವ್ಯಕ್ತಿತ್ವ ಹೊಂದಿರುವ ಮುರಳಿ ಕೃಷ್ಣಪ್ಪರವರನ್ನ ತುಮಕೂರು ನಗರ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದು ತಮಗೆ ಸಂತಸವಾಗಿದೆ ಎಂದು 26ನೇ ವಾರ್ಡಿನ ಸದಸ್ಯ ಎಚ್ ಮಲ್ಲಿಕಾರ್ಜುನಯ್ಯ ಪ್ರತಿಕ್ರಿಯಿಸಿದ್ದಾರೆ. ನವೆಂಬರ್ 19ರ ಭಾನುವಾರದಂದು ತುಮಕೂರಿನ ಕನ್ನಡ ಭವನದಲ್ಲಿ ನಡೆಯುತ್ತಿರುವ ತುಮಕೂರು ನಗರ ಪ್ರಥಮ ಸಾಹಿತ್ಯ ಸಮ್ಮೇಳನಕ್ಕೆ ತಮ್ಮ ವಾರ್ಡಿನ ನಿವಾಸಿಯಾದ ಮುರಳಿ ಕೃಷ್ಣಪ್ಪರವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅಭಿನಂದಿಸುವುದಾಗಿ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ಅವರು ಬರಹಗಾರರು ಅಲ್ಲ, ಸಾಹಿತಿನೂ ಅಲ್ಲ, ಆದರೆ ಅವರು ಬೆಳಗ್ಗೆ 6 ಗಂಟೆಯಿಂದ ಇನ್ನ ಬೆಳಗ್ಗೆ 6 ಗಂಟೆವರೆಗೂ 24 ಗಂಟೆಗಳ ಕಾಲ ಸತತವಾಗಿ ನಿರರ್ಗಳವಾಗಿ ಒಂದು ನಿಮಿಷನೂ ಬಿಡದ ಹಾಗೆ
24 ಗಂಟೆ ಕನ್ನಡದ ಬಗ್ಗೆ ಯಾವುದೇ ವಿಚಾರ ಕೊಟ್ಟರು ಮಾತಾಡುವಂಥ ವ್ಯಕ್ತಿ ನಮ್ಮ ತುಮಕೂರಿನಲ್ಲಿ ಪ್ರಪ್ರಥಮವಾಗಿ ಅವರೊಬ್ಬರು ಸಿಗ್ತಾರೆ ಅಂತ ನನಗೆ ಅನಿಸುತ್ತೆ. ಯಾಕೆ ಅಂತಂದರೆ ಅವರು ಮನೆಯಲ್ಲಿ ಸುಮಾರು 20,000 ಹೆಚ್ಚು ಪುಸ್ತಕಗಳು ಅವರು ಕ್ರೋಢೀಕರಿಸಿದ್ದಾರೆ. ಯಾರು ಬಂದು ಬೇಕಾದರೂ ನೋಡ್ಬೋದು. ಸುಮಾರು 20,000 ಪುಸ್ತಕಗಳು ಅವರು ಬೆಳಗಿನ ಜಾವ 4 ಗಂಟೆಗೆ ಹೆದ್ರೆ ಸುಮಾರು 3 ಗಂಟೆಗಳ ಕಾಲ ಸತತವಾಗಿ ಅವರು ಪ್ರತಿಯೊಂದು ಪುಸ್ತಕವನ್ನು ಓದಿ ಅದರ ಬಗ್ಗೆ ವಿಮರ್ಶೆ ಮಾಡಿ ಬೇರೆಯವರಿಗೆ ತಿಳಿಸ್ತಕ್ಕಂಥ ವ್ಯಕ್ತಿ ಅವರಾಗಿದ್ದಾರೆ. ಅಂಥವ್ರನ್ನ ನಮ್ಮ ತುಮಕೂರು ಕನ್ನಡ ನಾಡಿಗೆ ಪ್ರಪ್ರಥಮವಾಗಿ ಅಧ್ಯಕ್ಷರನ್ನಾಗಿ ಸಮ್ಮೇಳನ ಅಧ್ಯಕ್ಷರಾಗಿ ಮಾಡಿರತಕ್ಕಂಥದ್ದು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೂ ಮತ್ತು ತುಮಕೂರಿನ ನಾಗರಿಕ ಬಂಧುಗಳಿಗೂ ಸಹ ನಾನು ಉತ್ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಇದರ ಜೊತೆಗೆ ಕನ್ನಡ ಮತ್ತು ಉಳಿವಿಗೋಸ್ಕರ ಈಗ ಕನ್ನಡ ಶಾಲೆಗಳು ಬಹಳಷ್ಟು ಜನ ಮುಚ್ಚಿ ಹೋಗ್ತಾ ಇದೆ, ಅಂಥದನ್ನು ತೆರೆಯಬೇಕು. ಅದರ ಜೊತೆಯಲ್ಲಿ IAS ಮತ್ತು KAS ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷೆಯಲ್ಲಿ ಕಲಿಸಬೇಕು ಅನ್ನೋ ಒಂದು ವಿಚಾರವನ್ನು ನಾಳೆ ಈ ಗೋಷ್ಠಿ ಮತ್ತು ಉದ್ಘಾಟನಾ ಸಮಾರಂಭದಲ್ಲಿ ತುಮಕೂರಿನಿಂದ ಈ ಒಂದು ಅಭಿಯಾನ ಪ್ರಾರಂಭ ಆಗಬೇಕು. ಯಾಕೆ ಅಂತಂದರೆ ಇವತ್ತು KAS ಮತ್ತು IAS ಪರೀಕ್ಷೆ ಬರೀತಾ ಇರೋರು ಇಂಗ್ಲೀಷು ಮತ್ತು ಹಿಂದಿನಲ್ಲಿ ಮಾತ್ರ ಬರೀತಾ ಇದ್ದಾರೆ, ಕನ್ನಡದ ಇದರಲ್ಲಿ ಬರೆಯೋದಕ್ಕೆ ಆಗ್ತಾ ಇಲ್ಲ. ಆ ದೃಷ್ಟಿಯಿಂದ ನಾಳೆ ನಡೀತಕ್ಕಂಥ ಏನು ಭಾನುವಾರ ನಡೀತಕ್ಕಂಥ ಸಮ್ಮೇಳನದಲ್ಲಿ ಈ ಒಂದು ಅಭಿಯಾನ ತುಮಕೂರಿನಿಂದನೇ ಪ್ರಾರಂಭ ಆಗಲಿ, ಇಡೀ ರಾಜ್ಯವನ್ನು ಮುಟ್ಟಿ, ಇಡೀ ದೇಶಕ್ಕೆ ಮುಟ್ಟಿ, ಇನ್ನು ಮುಂದೆ ಬರ್ತಕ್ಕಂತಹ ಯಾವುದಾದರೂ ಪರೀಕ್ಷೆಗಳಲ್ಲಿ ಕನ್ನಡದಲ್ಲಿ ಬರೀಬೇಕು ಅನ್ನೋ ಒಂದು ನಾಳೆ ಪ್ರತಿಯೊಬ್ಬರೂ ಸಹ ಒಂದು ತೀರ್ಮಾನ ತಗೊಂಡು ಇಲ್ಲಿಂದ ಒಂದು ಅಭಿಯಾನ ಪ್ರಾರಂಭ ಆಗಲಿ ಅಂತ ಹೇಳ್ಬಿಟ್ಟು ನಾನಂತೂ ಕೇಳ್ಕೊಳ್ತೇನೆ. ಕನ್ನಡ ಭಾಷೆ ಉಳಿವು ಜೊತೆಗೆ ಸರ್ಕಾರಿ ಕನ್ನಡ ಶಾಲೆಗಳನ್ನು ಉಳಿಸುವಂತಹ ಕಾರ್ಯ ಈ ಸಾಹಿತ್ಯ ಸಮ್ಮೇಳನದ ಮೂಲಕ ಆಗಬೇಕೆಂದು ಈ ಸಂದರ್ಭದಲ್ಲಿ ಒತ್ತಾಯಿಸಿದರು. ತುಮಕೂರು ನಗರ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಭಾನುವಾರದಂದು ಅದ್ದೂರಿಯಾಗಿ ಮಾಡಲಾಗ್ತಿದ್ದು ಈ ಸಮ್ಮೇಳನಕ್ಕೆ ಮುರುಳಿ ಕೃಷ್ಣಪ್ಪರವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಅವರನ್ನು ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ಕರೆದುಕೊಂಡು ಬರಲಾಗುವುದು ಎಂದು ಸಾಹಿತ್ಯ ಪರಿಷತ್ನ ಕಸಬಾ ಹೋಬಳಿ ಅಧ್ಯಕ್ಷ ಗೀತಾ ನಾಗೇಶ್ ತಿಳಿಸಿದ್ದಾರೆ. ನಮ್ಮ ತುಮಕೂರಿನಲ್ಲಿ 19ನೇ ತಾರೀಕು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ನಗರ ಘಟಕದಿಂದ ಮೊಟ್ಟ ಮೊದಲನೇ ಬಾರಿಗೆ ನಾವು ಸಮ್ಮೇಳನವನ್ನು 125 ವರ್ಷದ ನಂತರ ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಗರ ಘಟಕಕ್ಕೆ ನಾನು ಅಧ್ಯಕ್ಷಳಾಗಿ ಈ ಸಲ ಆಯ್ಕೆಯಾಗಿದ್ದೀನಿ ಮತ್ತು ಈ ನಗರ ಘಟಕದಿಂದ ನಮ್ಮ ಸಮ್ಮೇಳನ ಅಧ್ಯಕ್ಷರಾಗಿ ಮುರಳಿ ಕೃಷ್ಣಪ್ಪ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಅವರು ಸಹ ತುಂಬ ಇದರಲ್ಲಿ ಸಾಹಿತ್ಯದಲ್ಲಿ ಇದ ತೊಡಗಿಸ್ಕೊಂಡಿದ್ದಾರೆ. ಅವ್ರನ್ನ ನಮಗೆ ಸಮ್ಮೇಳನ ಅಧ್ಯಕ್ಷರಾಗಿ ಮಾಡಿರೋದು ನಮಗೆಲ್ಲ ತುಂಬ ಹೆಮ್ಮೆ ಆಗಿದೆ. ಮತ್ತು ಅವರು ನಮ್ಮ ಜೊತೆ ಕೈಗಳು ಜೋಡಿಸಿ ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಾರೆ ಅನ್ನೋ ಭರವಸೆ ನಮಗಿದೆ. ಮತ್ತು ನಾವೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ಈ ಸಮ್ಮೇಳನವನ್ನು ಮಾಡ್ತಾ ಇರೋದು ನಮಗೆಲ್ಲ ತುಂಬ ಖುಷಿ ಕೊಡ್ತಾ ಇದೆ. ಮತ್ತು ಸಮ್ಮೇಳನದಲ್ಲಿ ಸುಮಾರು ಒಂದು 600-700 ಜನ ನಿರೀಕ್ಷೆ ಇದೆ. ಮತ್ತು ಸಮ್ಮೇಳನವನ್ನು ನಾವು ಕನ್ನಡ ಭವನದಲ್ಲೇ ಆಚರಣೆ ಮಾಡಬೇಕು, ನಮ್ಮ ಕನ್ನಡ ಭವನದಲ್ಲಿ ಈ ಸಮ್ಮೇಳನ ನಗರ ಘಟಕದಿಂದ ನಡೆಯಬೇಕು ಅಂದ್ಬಿಟ್ಟು ಎಲ್ಲರ ಒಂದು ಅಪೇಕ್ಷೆ ಮೇರೆಗೆ ನಾವು ಈ ಕಾರ್ಯಕ್ರಮವನ್ನು ನಿರೂಪಿಸಿದ್ದೀವಿ. ಹಾಗೆ ಕನ್ನಡ ಸಮ್ಮೇಳನದಲ್ಲಿ ಆದಷ್ಟು ನಾವು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕವಿಗೋಷ್ಠಿಗಳಿರುತ್ತೆ ಮತ್ತು ವಿಚಾರಗೋಷ್ಠಿ ಇರುತ್ತೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ಇಡೀ ದಿನ ನಾವು ಕಾರ್ಯಕ್ರಮವನ್ನು ಒಂದು ಎಲ್ಲರ ಒಂದು ಒಪ್ಪಿಗೆಯ ಮೇಲೆ ನೋಡಿ ನಾವು ಅದನ್ನ ನಡೆಸ್ತಾ ಇದ್ದೀವಿ. ಸಮ್ಮೇಳನಾಧ್ಯಕ್ಷರ ಮೆರವಣಿಗೆಯಲ್ಲಿ 100 ಮಂದಿ ಸಾಹಿತ್ಯ ಅಭಿಮಾನಿಗಳು ಪಾಲ್ಗೊಳ್ಳುವರು ಎಂದು ತಿಳಿಸಿದರು. ಭಾನುವಾರದಂದು ಇಡೀ ದಿನ ಕನ್ನಡ ಹಬ್ಬವನ್ನು ಆಚರಿಸಲಾಗ್ತಿದ್ದು ಈ ಹಬ್ಬಕ್ಕೆ ಕನ್ನಡಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಗೌರವ ಕಾರ್ಯದರ್ಶಿ ವೆಂಕಟೇಶ್ವರ್ ಮನವಿ ಮಾಡಿದ್ದಾರೆ. ನಾನು CG ವೆಂಕಟೇಶ್ವರ, ತುಮಕೂರು ನಗರ ಕಸಾಪದ ಕಾರ್ಯದರ್ಶಿ ಕೆಲಸ ಮಾಡ್ತಿದ್ದೇನೆ. 19ನೇ ತಾರೀಕು ಇದೇ ತಿಂಗಳ 19ನೇ ತಾರೀಕು ನಮ್ಮ ತುಮಕೂರಿನಲ್ಲಿ ಕನ್ನಡ ನುಡಿ ಹಬ್ಬವನ್ನು ಆಚರಿಸ್ತಿದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಈ ನಗರ ಘಟಕದಿಂದ ನುಡಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ, ಇದೇ ಮೊದಲ ಬಾರಿಯಾಗಿ. ಹಾಗಾಗಿ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದೇವೆ. ನಮ್ಮ ಅಧ್ಯಕ್ಷರೀಗ ಈ ಏನೇನು ಸಿದ್ಧತೆ ಅಂತ ಹೇಳಿದ್ದಾರೆ ಅದೆಲ್ಲ ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರು, ತಾಲೂಕು ಕಸಾಪ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಪ್ರತಿಯೊಂದು ವಾರ್ಡ್ನ ಅಧ್ಯಕ್ಷರು ಮತ್ತು ವಾರ್ಡ್ ಕಾರ್ಪೊರೇಟರ್ಸ್ಗಳು ಬಹಳಷ್ಟು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲೂ ಅವರು ಉತ್ತಮ ಸಹಕಾರ ಕೊಡ್ತಾರೆ. ನಾಳೆ ಇಡೀ ಪೂರ್ತಿ ದಿವಸ ಒಂದು ಕನ್ನಡದ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೀವಿ. ದಯಮಾಡಿ ಎಲ್ಲ ಬಂಧುಗಳು ಬಂದು ನಮ್ಮ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7ವರೆಗೆ ಇರತಕ್ಕಂಥ ಒಂದು ಕನ್ನಡ ಒಂದು ನುಡಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ದಯಮಾಡಿ ಎಲ್ಲ ಸಹಕಾರ ಕೊಡಬೇಕು, ಬಂದು ಈ ಹಬ್ಬದಲ್ಲಿ ಪಾಲ್ಗೊಳ್ಳಿ ಅಂತ ನಾನು ಕೇಳ್ಕೊಳ್ತಿದ್ದೆ. ನಮಸ್ಕಾರ. ಕ್ಯಾಮ್ರಾಮನ್ ಅಂಜುನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ನಗರದಲ್ಲಿ ಸ್ಥಾಪಿಸಲಾಗಿರುವ ಇಸ್ರೋ ಘಟಕ ಶೀಘ್ರದಲ್ಲಿಯೇ ಆರಂಭಿಸುವ ಭರವಸೆ ಸಿಕ್ಕಿದೆ ಎಂದು ಮಾಜಿ ಸಂಸದ SP ಮುದ್ದಹನುಮೇಗೌಡ ತಿಳಿಸಿದರು.
ನಗರದಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇಸ್ರೋ ಅಧ್ಯಕ್ಷ ಡಾಕ್ಟರ್ ಸೋಮನಾಥ್ ಅವರನ್ನ ಭೇಟಿಯಾಗಿ ಮನವಿ ಮಾಡಿದ್ದೇನೆ. ಪ್ರೊಪಲೆಂಟ್ ಉಪಗ್ರಹಗಳನ್ನ ಬಳಸುತ್ತಿದ್ದು ಅವುಗಳು ತುಮಕೂರು ಘಟಕದಲ್ಲಿ ಉತ್ಪಾದಿಸಲಾಗ್ತದೆ. ತುಮಕೂರು ಪ್ರತಿಷ್ಠೆ ಹೆಚ್ಚಿಸಲಿದೆ ಎಂದರು. ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ನಿರಂತರ ಒಡನಾಟ ಇಟ್ಟುಕೊಂಡಿದ್ದು ಜಾತಿ ಪಕ್ಷ ಮೀರಿ ನನ್ನ ಪರವಾಗಿ ಜನರು ಸ್ಪರ್ಧೆಗೆ ಒತ್ತಾಯಿಸುತ್ತಿದ್ದಾರೆ. ನಾನು ಸಾರ್ವಜನಿಕ ಜೀವನದಲ್ಲಿ ಇನ್ನೂ ಮುಂದುವರಿಯಬೇಕು ಎಂಬ ಅಭಿಲಾಷೆ ಇಟ್ಟುಕೊಂಡು ವರಿಷ್ಠರಿಗೆ ಮನವಿ ಮಾಡಿದ್ದೇನೆ. ಜನರ ಮನಸ್ಸಿನ ಅಭಿಪ್ರಾಯವನ್ನು ವರಿಷ್ಠರಿಗೆ ತಿಳಿಸಿದ್ದೇನೆ. ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಬಯಕೆ ಇದೆ. ನನ್ನ ಆಸೆಯಲ್ಲ, ಜನರ ಭಾವನೆ. ರಾಜಕೀಯ ಪಕ್ಷಗಳು ಜನರ ಭಾವನೆ ಇಟ್ಟುಕೊಂಡು ತೀರ್ಮಾನ ತೆಗೆದುಕೊಳ್ಳುವ ವಿಶ್ವಾಸವಿದೆ. ಹಾಗಾಗಿ ಆದಷ್ಟು ಕೂಡ ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗಬೇಕು, ಮತ್ತೆ ನೆಸೆಸರಿಲಿ ನಮ್ಮ ಸ್ಥಳೀಯರಿಗೂ ಕೂಡ ಹೆಚ್ಚು ಉದ್ಯೋಗಗಳು ಸಿಗ್ತಕ್ಕಂಥ ಆಗಬೇಕು ಅಂತ ಅನ್ನೋದನ್ನು ಕೂಡ ಅವ್ರು ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ. ಅದೆಲ್ಲವನ್ನು ಕೂಡ ಅವರು ಗಮನದಲ್ಲಿ ಇಟ್ಕೊಂಡು 2024 ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಇಸ್ರೋ ಟ್ಯಾಂಕರ್ ಪ್ರೊಫಲೆಂಟ್ ಟ್ಯಾಂಕರ್ಸ್ ಉತ್ಪಾದನಾ ಘಟಕದ ಕಾರ್ಯಾರಂಭ ಮಾಡುತ್ತೆ ಅಂತ ಅನ್ನೋ ಒಂದು ಭರವಸೆಯನ್ನು ಅವರು ನನಗೆ ಕೊಟ್ಟಿದ್ದಾರೆ 2024 ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಿನಲ್ಲಿ. ಬಹಳ ಸಂತೋಷ ಆಯಿತು ನನಗೆ. ಅದು ಒಂದು ನಮಗೆಲ್ಲರಿಗೂ ಕೂಡ ನಮ್ಮೆಲ್ಲರ ಒಂದು ಜೀವನದ ಒಂದು ದೊಡ್ಡ ಸಾಧನೆ. ಅದು ಏನಾದರೂ ಇಸ್ರೋ ಅದು ಕಾರ್ಯಾರಂಭ ಮಾಡಿದ್ರ ಮುಖಾಂತರ ಇವತ್ತು ಪ್ರಪಂಚದಲ್ಲಿ ಇಸ್ರೋ ತನ್ನ ಛಾಪನ್ನು ಮೂಡಿಸಿದೆ. ಮತ್ತು ಇಲ್ಲಿ ತಯಾರಾಗ್ತಕ್ಕಂಥ ಪ್ರೊಫಲೆಂಟ್ ಟ್ಯಾಂಕರ್ಸು ಬೇರೆ ಬೇರೆ ದೇಶದವರು ಕೂಡ ಅವರು ಉಡಾವಣೆ ಮಾಡ್ತಕ್ಕಂಥ ಉಪಗ್ರಹಗಳಲ್ಲಿ ಉಪಯೋಗಿಸ್ತಾರೆ. ನಮ್ಮ ತುಮಕೂರಿನಲ್ಲಿ ತಯಾರಾದ ಟ್ಯಾಂಕರ್ಸ್ಗಳು ಬೇರೆ ಬೇರೆ ನಭದಲ್ಲಿ ಹಾರಾಡ್ತವೆ ಅಂತ ಅಂದಾಗ ನಮಗೂ ಕೂಡ ಅದು ಸಂತೋಷ ಆಗುತ್ತೆ. ಹಾಗಾಗಿ ನಾನು ಈ ಸಂತೋಷದ ಸುದ್ದಿಯನ್ನು ನಮ್ಮ ಜಿಲ್ಲೆಯ ಜನಗಳ ಜೊತೆ ಹಂಚ್ಕೋಬೇಕು. ಯಾಕೆಂದ್ರೆ ಇದು ಇಲ್ಲಿ ಪ್ರೊಫಲೆಂಟ್ ಸ್ವತಂತ್ರವಾಗಿ ಉಪಗ್ರಹಗಳ ಉಡಾವಣೆಗೆ ಅಗತ್ಯ ಇರತಕ್ಕಂಥ ಪ್ರೊಫಲೆಂಟ್ ಟ್ಯಾಂಕರ್ಸ್ನ ಉತ್ಪಾದನೆಯನ್ನು ಇಸ್ರೋ ಪ್ರಥಮ ಬಾರಿಗೆ ಇಲ್ಲಿ ತುಮಕೂರಿನಲ್ಲಿ ಮಾಡ್ತಾ ಇದೆ. ಅದು ದೇಶ ಮತ್ತು ನಮ್ಮ ರಾಜ್ಯ ಮತ್ತು ನಮ್ಮ ಜಿಲ್ಲೆಗೆ ಹೆಮ್ಮೆಯ ವಿಚಾರ ಅಂತ ಅನ್ನೋದನ್ನು ನಮ್ಮ ಜಿಲ್ಲೆಯ ಜನಗಳಿಗೆ ಹಂಚ್ಕೋಬೇಕು ಹಾಗೆ ಅಂತ ಹೇಳ್ಬಿಟ್ಟು ಇವತ್ತು ತಮ್ಮೆಲ್ಲರನ್ನು ಕೂಡ ಇಲ್ಲಿ ಸುದ್ದಿಗೋಷ್ಠಿಗೆ ಆಹ್ವಾನ ಮಾಡಿದ್ದೀನಿ. ದಯಮಾಡಿ ಇದು ಯಾಕೆಂದರೆ ಇದು ಒಂದು ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಯಾಕೆಂದರೆ ಇದು ನಮ್ಮ ಜಿಲ್ಲೆಯ ಜನಗಳಿಗಿಂತ ಅರಿವನ್ನು ಮೂಡಿಸ್ತಕ್ಕಂಥದ್ದು ಅವಶ್ಯಕತೆ ಇದೆ. ವಾಟ್ ಈಸ್ ದಿ ಯೂಸ್ ಆಫ್ ಇಸ್ರೋ? ಏನು ಇಸ್ರೋ ಅಂದರೆ ಏನು? ನಮ್ಮ ದೇಶಕ್ಕೆ ಹೇಗೆ, ಜನಸಾಮಾನ್ಯಗೂ ಕೂಡ ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯಿಂದ ಏನೇನು ಉಪಯೋಗ ಆಗುತ್ತೆ ಅನ್ನೋದನ್ನು ಇನ್ನೂ ಹೆಚ್ಚಿನ ದಿನ ಮುಂದಿನ ದಿನಗಳಲ್ಲಿ ಅದನ್ನು ನಾವು ಅರಿವು ಮೂಡಿಸ್ಬೇಕಾಗ್ತದೆ. ನಾನು ನೋಡೋಣ ಅದರ ಮುಂದಿನ ದಿನಗಳಲ್ಲಿ ಅದು ಯಾವ್ಯಾವ ರೀತಿ ಸಂದರ್ಭಗಳು ಬರ್ತವೆ ನೋಡಿಕೊಂಡು ಆ ಥರದ್ದು ಒಂದು ಸಿಂಪೋಸಿಯಂಗಳು ಅದನ್ನು ಇದನ್ನು ಕೂಡ ಇಲ್ಲಿ ಆಚರಣೆ ಮಾಡ್ತಕ್ಕಂಥದ್ದನ್ನು ಕೂಡ ನಾನು ಮಾಡ್ತೀನಿ ಹಾಗೆ ಅಂತ ಅನ್ನೋದನ್ನು ಹೇಳ್ತಾ. ಭಾರತದ ಕ್ರಿಕೆಟ್ ತಂಡವು ಅಹಮದಾಬಾದ್ನಲ್ಲಿ ನಡೆಯುವ ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಜಯಶೀಲರಾಗುವಂತೆ ಆಶಿಸಿ ಬೃಹತ್ ಬೈಕ್ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕ್ರಿಕೆಟ್ ಆಟಗಾರ ಹಾಗೂ ಯುವ ಮುಖಂಡ ಅನಂತ್ ನಾರಾಯಣ್ ಬಾಬು ಮಧುಗಿರಿಯಲ್ಲಿ ತಿಳಿಸಿದ್ದಾರೆ. ಪಟ್ಟಣದ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅನಂತ ನಾರಾಯಣ ಬಾಬು, 2023 ಸಾಲಿನ ನಮ್ಮ ಭಾರತ ದೇಶವು ವಿಶ್ವಕಪ್ ಗೆಲ್ಲುವ ನಿರೀಕ್ಷೆಯಲ್ಲಿ ನಾವಿತ್ತು. ಈ ಬಾರಿ ಕಪ್ ನಮ್ಮದಾಗಲಿದೆ. 1983 2011 ನಮ್ಮ ದೇಶ ವಿಶ್ವಕಪ್ ಗೆದ್ದಿದ್ದು ಈ ಬಾರಿ ನಡೆದ ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ಆಡಿದ ಯಾವುದೇ ಪಂದ್ಯಗಳಲ್ಲಿ ಸೋಲು ಕಂಡಿಲ್ಲ. ಫೈನಲ್ನಲ್ಲಿಯೂ ಸಹ ರೋಹಿತ್ ಶರ್ಮಾ ನೇತೃತ್ವದ ಭಾರತ ತಂಡ ಆಸ್ಟ್ರೇಲಿಯಾ ತಂಡವನ್ನ ಮಣಿಸುವ ವಿಶ್ವಾಸವಿದೆ. ಭಾರತ ಪರವಾಗಿ ಘೋಷವಾಕ್ಯಗಳೊಂದಿಗೆ ಸಾಗುವ ಮೂಲಕ ಜಾಥಾವನ್ನ ಯಶಸ್ವಿಗೊಳಿಸುವಂತೆ ಕೋರಿದರು. ತಾಲೂಕಿನ ಸಮಸ್ತ ಕ್ರೀಡಾಭಿಮಾನಿಗಳು ಹಾಗೂ ಕ್ರೀಡಾ ಪ್ರೇಮಿಗಳು ನಾಳೆ ವಿಶ್ವಕಪ್ನ ಫೈನಲ್ ಸಮರದಲ್ಲಿ ಭಾರತ ಗೆಲ್ಲಲಿ ಎಂದು ಪ್ರಮುಖ ಬೀದಿಗಳಲ್ಲಿ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಸ್ಥಳ ರಾಜೀವ್ ಗಾಂಧಿ ಕ್ರೀಡಾಂಗಣದಿಂದ ಬೆಳಿಗ್ಗೆ 10 ಗಂಟೆಗೆ ಮೆರವಣಿಗೆಯನ್ನು ಮಾಡಲು ಎಲ್ಲರೂ ಆಸಕ್ತಿಯೊಂದು ಏರ್ಪಡಿಸಿರುತ್ತಾರೆ. ಇದಕ್ಕೆ ಎಲ್ಲರ ಸಂಖ್ಯೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಕೈ ಜೋಡಿಸಬೇಕೆಂದು ಹಾಗೂ ಭಾರತ ಗೆಲ್ಲಲಿ ಎಂದು ವಿಜಯ ಘೋಷಗಳನ್ನು ಮಾಡಬೇಕೆಂದು ಮನವಿ. ಈ ವೇಳೆ ಪುರಸಭಾ ಸದಸ್ಯ ಹಾಗೂ ವೈಬಿಸಿಸಿ ಗೆಳೆಯರ ಬಳಗ ಅಧ್ಯಕ್ಷ ಚಂದ್ರಶೇಖರ್ ಬಾಬು, ಎಸ್ಬಿಟಿ ರಾಮು, ಹಿರಿಯ ಪತ್ರಕರ್ತ ನಾರಾಯಣ ರಾಜು, ಮಹದೇಶ್ ಹಾಗೂ ಮತ್ತಿತರರು ಇದ್ದರು. ಪಣೀಂದ್ರ ಅಮೋಕ್ ಟಿವಿ ಮಧುಗಿರಿ. ಒಂದೇ ಟಾಟಾ ಎಸಿ ಗಾಡಿಯಲ್ಲಿ ಸುಮಾರು 8 ಹಸುಗಳನ್ನು ಕಸಾಯಿಖಾನೆಗೆ ಸಾಗಿಸುತ್ತಿದ್ದ ಹಸುವನ್ನು ಕನ್ನಡ ಜಾಗೃತಿ ವೇದಿಕೆಯ ವತಿಯಿಂದ ರಕ್ಷಣೆ ಮಾಡಲಾಗಿದೆ. ತಾಲೂಕು ಕಾರ್ಯದರ್ಶಿ ರೋಹಿತ್ ಹಾಗೂ ವಿನಯ್, ಗಿರೀಶ್, ಪುನೀತ್, ಮಹೇಂದ್ರ, ಮನು, ನಂದನ್ ಇವರುಗಳಿಂದ ಹಸುಗಳ ರಕ್ಷಣೆ ಮಾಡಿದ್ದು ಹಸುಗಳನ್ನು ಸುರಭಿ ಗೋಶಾಲೆಗೆ ಕಳುಹಿಸುವುದಾಗಿ ರೋಹಿತ್ ತಿಳಿಸಿದರು. ನಮ್ಮ ಹೆಸರು ರೋಹಿತ್ ಅಂತ, ಕನ್ನಡ ಜಾಗೃತಿ ವೇದಿಕೆ ತಾಲೂಕು ಕಾರ್ಯದರ್ಶರು. 8 ಹಸುಗಳಲ್ಲೂ ಒಂದೇ ಅದರಲ್ಲಿ ಹಾಕೊಂಡು ಹೋಗ್ತಾಯಿದ್ರು. ನಮ್ಗೆ ಅನುಮಾನ ಬಂದು ಟಿ ವಿ ಕಲ್ ಗೇಟಲ್ಲಿ ತಡೆ ಹಿಡಿದ್ವಿ. ಹಸನಕಾಯಿ ಹೋಗ್ತಿದ್ವಿ, ಅದಕ್ಕೋಸ್ಕರ ಎಲ್ಲ ಹಿಡ್ದು ಸ್ಟೇಷನ್ ಹತ್ರ ತಂದುಬಿಟ್ಟಿದ್ದೀವಿ. ಇವಾಗ ಸುರಭಿ ಗೋಶಾಲೆಗೆ ಬಿಡ್ತಾಯಿದ್ದೀವಿ ಎಲ್ಲ ತರಣ ಕೊಟ್ಟು ಹಸುಗಳನ್ನ.
ರಕ್ಷಣೆ ಮಾಡಿದ್ದೀವಿ 8 ಹಸುಗಳು. ಮಧುಗಿರಿಯ ಟಿವಿವಿ ಕಾಲೇಜ್ ಬಳಿ ಅನುಮಾನಗೊಂಡು ಟಾಟಾ ಎಸಿ ಗಾಡಿ ಹಿಡಿದು ಗೋರಕ್ಷಣೆ ಮಾಡಲಾಗಿದೆ. ಮಧುಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜಿಲ್ಲೆಯ ಮೆಡಿಕಲ್ ಸ್ಟೋರ್ಗಳಲ್ಲಿ ಮಾದಕ ವಸ್ತುಗಳ ಮಾರಾಟ ಆರೋಪ ಪ್ರಕರಣ ಹೆಚ್ಚಾಗಿದ್ದು ಸಚಿವ ಭೈರತಿ ಸುರೇಶ್ ಸೂಚನೆ ಮೇರೆಗೆ ಕೋಲಾರ ಜಿಲ್ಲೆಯ ಎಲ್ಲ ಮೆಡಿಕಲ್ ಸ್ಟೋರ್ಗಳ ತಪಾಸಣೆ ಮಾಡಲು 3 ತಂಡ ರಚನೆ ಮಾಡಲಾಗಿದೆ. ಕೋಲಾರ ಜಿಲ್ಲೆಯ ಎಲ್ಲ ಮೆಡಿಕಲ್ ಸ್ಟೋರ್ಗಳ ತಪಾಸಣೆಗೆ ತುಮಕೂರು ಜಿಲ್ಲೆಯ ಡ್ರಗ್ ಕಂಟ್ರೋಲರ್ ಮಲ್ಲಿಕಾರ್ಜುನ್ ನಾಗೂರ್ ನೇತೃತ್ವದಲ್ಲಿ ತಂಡ ರಚನೆ ಮಾಡಲಾಗಿದ್ದು ಒಟ್ಟು 9 ಸಹಾಯಕ ಔಷಧ ನಿಯಂತ್ರಕರನ್ನ ಒಳಗೊಂಡ ತಂಡ ರಚನೆ ಮಾಡಲಾಗಿದೆ. ಮೆಡಿಕಲ್ ಸ್ಟೋರ್ಗಳಲ್ಲಿನ ದಾಸ್ತಾನು ಪರಿಶೀಲಿಸಿ ವರದಿ ನೀಡಲು ಸೂಚಿಸಲಾಗಿದೆ. 15 ದಿನಗಳಲ್ಲಿ ಕೋಲಾರದ ವಿವಿಧ ತಾಲೂಕಿನ ಮೆಡಿಕಲ್ ಸ್ಟೋರ್ಗಳ ಪರಿಶೀಲನೆಯನ್ನು ನಡೆಸಿ ವರದಿ ನೀಡಬೇಕೆಂದು ಸೂಚಿಸಲಾಗಿದೆ. ಹೊಸಕೋಟೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆದ ಪ್ರತ್ಯೇಕ 3 ಪ್ರಕರಣಗಳನ್ನು ಭೇದಿಸಿ ಲಕ್ಷಾಂತರ ಮೌಲ್ಯದ ಬೈಕ್, ರಕ್ತಚಂದನ, ಹಾಲಿನ ವಾಹನ ವಶಪಡಿಸಿಕೊಂಡಿದ್ದಾರೆ ಎಂದು ಜಿಲ್ಲಾ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ತಿಳಿಸಿದ್ದಾರೆ. ಮಾಲೂರು ಭಾಗದಲ್ಲಿ ಪಂಚರ್ ಅಂಗಡಿ ಇಟ್ಟುಕೊಂಡಿದ್ದ ವ್ಯಕ್ತಿಯೊಬ್ಬ ತನ್ನ ಸ್ನೇಹಿತನೊಂದಿಗೆ ಸೇರಿ ಬೆಂಗಳೂರು ಸೇರಿದಂತೆ ಹಲವೆಡೆ ಪಾರ್ಕಿಂಗ್ ಮಾಡಿದ್ದ ಬೈಕ್ಗಳನ್ನು ಕದ್ದು ಮಾರಾಟ ಮಾಡುತ್ತಿದ್ದ ವ್ಯಕ್ತಿಯನ್ನು ಬಂಧಿಸಿ ಆತನಿಂದ 35 ಲಕ್ಷ ಮೌಲ್ಯದ 41 ಬೈಕ್ ವಶಪಡಿಸಿಕೊಂಡಿದ್ದಾರೆ. ಮತ್ತೊಂದು ಪ್ರಕರಣದಲ್ಲಿ ಪುಷ್ಪಾ ಸಿನಿಮಾ ಮಾದರಿಯಲ್ಲಿ ರಾತ್ರಿ ವೇಳೆ ಅರಣ್ಯ ಅಧಿಕಾರಿಗಳ ಕಣ್ತಪ್ಪಿಸಿ ರಕ್ತಚಂದನವನ್ನ ವಾಹನಗಳ ಮಧ್ಯಭಾಗದಲ್ಲಿ ಹಿಂದೆ ಮುಂದೆ ಕೋಳಿ ಕುರಿಗಳನ್ನು ಇಟ್ಟುಕೊಂಡು ರಕ್ತಚಂದನ ಸಾಗಿಸುತ್ತಿದ್ದವರನ್ನ ಬಂಧಿಸಿ 50 ಲಕ್ಷ ಮೌಲ್ಯದ 800 ರಕ್ತ ಚಂದನ ತುಂಡುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಬೆಂಗಳೂರು ಜಿಲ್ಲೆಯ ಹೊಸಕೋಟೆ ಉಪವಿಭಾಗದಲ್ಲಿ ಕಳೆದ ಒಂದು ತಿಂಗಳಲ್ಲಿ ನಮ್ಮ ಡಿಎಸ್ಪಿ ಶಂಕರಗೌಡ ಅವರ ನೇತೃತ್ವದಲ್ಲಿ ಅವಲಲ್ಲಿ ಹೊಸಕೋಟೆ ಮತ್ತು ತಿರುಮಲ ಶೆಟ್ಟಿಯಲ್ಲಿ 3 ಠಾಣಾ ಇನ್ಸ್ಪೆಕ್ಟರ್ಸ್ ಮತ್ತು ಅಲ್ಲಿಯ ಕ್ರೈಮ್ ಸಿಬ್ಬಂದಿಯವರು ಕೆಲವೊಂದು ಪ್ರಕರಣಗಳನ್ನು ಬಹಳ ಕ್ಲಿಷ್ಟಕರವಾದ ಪ್ರಕರಣಗಳನ್ನು ಸಿಬ್ಬಂದಿಯವರ ಒಂದು ಸಹಾಯದೊಂದಿಗೆ ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ಮಾಡಿ ಅವರನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೀಗೆ ಒಟ್ಟು 1,54,00,000 ಮೌಲ್ಯದ ಒಟ್ಟು 25 ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಟ್ಟು ಈ ಒಂದು ಪ್ರಕರಣಗಳಲ್ಲಿ 10 ಜನ ಆರೋಪಿತರನ್ನು ಅರೆಸ್ಟ್ ಮಾಡಿದ್ದಾರೆ. ಮತ್ತು ಮಟೀರಿಯಲ್ಸ್ ಸೀಜರ್ ಲೆಕ್ಕ ತಗೊಂಡಾಗ 41 ವೆಹಿಕಲ್ಸನ್ನು ಸೀಜ್ ಮಾಡಿದ್ದಾರೆ ಮತ್ತು ರಕ್ತಚಂದನ ಮತ್ತು ಸ್ಯಾಂಡಲ್ವುಡ್ ಇದು ಸೇರಿ ಒಟ್ಟು 1,089 ಕೆಜಿ ಅಷ್ಟು ರಕ್ತಚಂದನವನ್ನು ಸಹಿತ ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಮುಖ್ಯವಾಗಿ ಒಂದು ಹೊಸಕೋಟೆ ಠಾಣೆಯಲ್ಲಿ ಒಂದು ಪ್ರಕರಣದಲ್ಲಿ ಕಲೀಂ ಅಂತೇಳಿ ಒಬ್ಬ ಆರೋಪಿತ ಈತನನ್ನು ಅರೆಸ್ಟ್ ಮಾಡಿ ಈತನಿಂದ ಒಟ್ಟು 41 ಬೈಕ್ಗಳನ್ನು ನಮ್ಮ ಇನ್ಸ್ಪೆಕ್ಟರ್ ಅವರು ಸೀಜ್ ಮಾಡಿದ್ದಾರೆ. ಈತ ಬೆಂಗಳೂರು ಸಿಟಿಯಲ್ಲಿ ಇದ್ದವನು. ಏನಾದರೂ ಬೆಂಗಳೂರು ಸಿಟಿಯಲ್ಲಿ ಮತ್ತು ನಮ್ಮ ಮಾಲೂರಿನಲ್ಲಿ ಹೊಸಕೋಟೆಯಲ್ಲಿ ಯಾವುದಾದ್ರೂ ಒಂದು ಪಾರ್ಕಿಂಗ್ ಸ್ಥಳದಲ್ಲಿ ನಿಲ್ಲಿಸಿದ ವೆಹಿಕಲ್ಗಳನ್ನು ಬೈಕ್ಗಳನ್ನು ಹ್ಯಾಂಡಲ್ ಲಾಕನ್ನು ಇಮ್ಮಿಡಿಯೇಟಾಗಿ ಓಪನ್ ಮಾಡಿ ಅದು ಅಲ್ಲಿಂದ ಅದನ್ನು ಕ್ಷಣ ಮಾತ್ರದಲ್ಲಿ ಅದನ್ನು ಕಬಳಿಸಲು ಯಶಸ್ವಿ ಆಗ್ತಿದೆ. ಹೀಗೆ ಕಬಳಿಸಿ ತೆಗೆದುಕೊಂಡು ಹೋದ ಎಲ್ಲ ಬೈಕ್ಗಳನ್ನು ಯಾದಗಿರಿ ಮೂಲದ ವ್ಯಕ್ತಿಯೊಬ್ಬ ಹೊಸಕೋಟೆ ದೊಡ್ಡ ಹುಲ್ಲೂರು ಬಳಿ ಹಾಲಿನ ಕ್ಯಾನ್ ಸಮೇತ ವಾಹನವನ್ನ ಕದ್ದುಕೊಂಡು ಹೋಗಿದ್ದು ಈತನನ್ನ ಯಾದಗಿರಿಯಲ್ಲಿ ಬಂಧಿಸಿ 10 ಲಕ್ಷ ಮೌಲ್ಯದ ವಾಹನ 75,000 ಹಣ ಹಾಲಿನ ಕ್ಯಾನ್ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಟ್ಟಾರೆ ವಿವಿಧ ಕಳ್ಳತನ ಪ್ರಕರಣಗಳಲ್ಲಿ ಮೋಜು ಮಸ್ತು ನಡೆಸುತ್ತಿದ್ದು ಕಳ್ಳರನ್ನ ಎಡೆಮುರಿ ಕಟ್ಟುವಲ್ಲಿ ಹೊಸಕೋಟೆ ಪೊಲೀಸರು ಯಶಸ್ವಿಯಾಗಿದ್ದಾರೆ.
ಡಾಕ್ಟರ್ ಎಂಆರ್ ಹುಲಿನಾಯ್ಕರವರ ಆತ್ಮಕಥನ ಅಂತರಂಗದ ಅವಲೋಕನ ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಸಾರ್ವಜನಿಕ ಬಂಧುಗಳು ಅವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ಡಾಕ್ಟರ್ ಎಂಆರ್ ಹುಲಿನಾಯ್ಕರ್ ಅಮೃತ ಮಹೋತ್ಸವ ಸಮಿತಿಯ ಪ್ರಧಾನ ಸಂಚಾಲಕ ಟಿಎನ್ ಮಧುಕರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮಾಜದಲ್ಲಿ ತನ್ನದೇ ಆದ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಎಂಆರ್ ಹುಲಿನಾಯ್ಕರ್ ಅವರ ಆತ್ಮಕಥನ ಅಂತರಂಗದ ಅವಲೋಕನ ಗ್ರಂಥ ಲೋಕಾರ್ಪಣೆಯು ನವೆಂಬರ್ 25 ಶನಿವಾರ ಶ್ರೀದೇವಿ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ನಡೆಯುತ್ತಿದ್ದು, ಈ ಕಾರ್ಯಕ್ರಮಕ್ಕೆ ಕನಕ ಗುರುಪೀಠದ ನಿರಂಜನಾನಂದಪುರಿ ಮಹಾಸ್ವಾಮೀಜಿ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ತುಮಕೂರು ಜಿಲ್ಲಾ ಉಸ್ತುವಾರಿ ಡಾ ಜಿ ಪರಮೇಶ್ವರ್, ಸಹಕಾರ ಸಚಿವ ಕೆಎನ್ ರಾಜಣ್ಣ, ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್, ಅಮೃತ ಮಹೋತ್ಸವ ಸಮಿತಿಯ ಅಧ್ಯಕ್ಷ ಎಸ್ ನಾಗಣ್ಣ, ಗೌರವ ಅಧ್ಯಕ್ಷ ಟಿಆರ್ ಅಂಜನಪ್ಪ ಸೇರಿದಂತೆ ಇನ್ನಿತರ ರಾಜಕೀಯ ಮುಖಂಡರು ಶ್ರೀಗಳು ಆಗಮಿಸುತ್ತಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಗುಬ್ಬಿ ತಾಲೂಕಿನ ಜನತೆ ಆಗಮಿಸಬೇಕು ಅಂತ ಮನವಿ ಮಾಡಿದರು. ದಿವ್ಯ ಸಾನ್ನಿಧ್ಯವನ್ನ ಜಗದ್ಗುರುಗಳಾದಂತಹ ಶ್ರೀ ಶ್ರೀ ನಿರಂಜನಾನಂದಪುರಿ ಮಹಾಸ್ವಾಮಿಗಳು ಅಧ್ಯಕ್ಷರು, ಕಾಗಿನೆಲೆ ಮಹಾಸಂಸ್ಥಾನ ಇವರು ನೆರವೇರಿಸ್ತಾರೆ, ಹಾಗೂ ಉದ್ಘಾಟನೆಯನ್ನ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು, ಮಾಜಿ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಇವರು ನೆರವೇರಿಸ್ಕೊಡ್ತಾರೆ. ಹಾಗೂ ಈ ಸಂದರ್ಭದಲ್ಲಿ ಅವರ 75 ವಸಂತಗಳು ತುಂಬಂತ ಒಂದು ಸಂದರ್ಭದಲ್ಲಿ ಅವರೇ ಹೇಳ್ಕೊಂಡಿರೋದು, ಅವರ ಆತ್ಮ ಕಥನವನ್ನ ಹೇಳ್ಕೊಂಡಿರುವಂತ ಒಂದು ಪುಸ್ತಕ ಕೂಡ ಲೋಕಾರ್ಪಣೆ ಆಗಲಿದೆ. ಆ ಪುಸ್ತಕ ತುಂಬಾನೇ ಬಹಳ ಅರ್ಥಗರ್ಭಿತವಾಗಿ ಬಹಳ ನೈಜವಾಗಿ ಮೂಡಿ ಬಂದಿದೆ. ಅದನ್ನ ನಮ್ಮ ಡಾಕ್ಟರ್ ಕೆ ಆರ್ ಕಮಲೇಶ್ ಅಂತಂದ್ಬಿಟ್ಟು ಲೇಖಕರು ಸಾಹಿತಿಗಳು ಕೆ ಆರ್ ಕಮಲೇಶ್ ಅವರು ಅದನ್ನ ನಿರೂಪಣೆ ಮಾಡಿದ್ದಾರೆ. ಆ ಒಂದು ಪುಸ್ತಕ ಕೂಡ ಲೋಕಾರ್ಪಣೆ ಆಗುತ್ತೆ. ಆ ಲೋಕಾರ್ಪಣೆಯನ್ನ ನಮ್ಮ ಜಿಲ್ಲಾ ಮಂತ್ರಿಗಳು, ಗೃಹ ಸಚಿವರು ಆದಂತಹ ಡಾಕ್ಟರ್ ಜಿ ಪರಮೇಶ್ವರ ಅವರು ನೆರವೇರಿಸ್ಕೊಡ್ತಾರೆ. ಹಾಗೂ ಅಭಿನಂದನಾ ನುಡಿಗಳನ್ನು ನಮ್ಮ ಜಿಲ್ಲೆಯ ಜನಪ್ರಿಯ ಮಂತ್ರಿಗಳಾದಂತಹ ಕೆ ಎನ್ ರಾಜಣ್ಣ ಅವರು ನೆರವೇರಿಸ್ಕೊಡ್ತಾರೆ, ಸಹಕಾರಿ ಸಚಿವರು ಕರ್ನಾಟಕ ಸರ್ಕಾರ ಇವರು ನೆರವೇರಿಸ್ಕೊಡ್ತಾರೆ. ಮೊದಲನೇ ಪ್ರತಿಯನ್ನು ಸ್ವೀಕಾರ ಮಾಡೋದು ತುಮಕೂರು ನಗರದ ಶಾಸಕರಾದಂತಹ ಜಿ ಬಿ ಜ್ಯೋತಿ ಗಣೇಶ್ ಅವರು ನಡೆಸ್ಕೊಡ್ತಾರೆ. ಹಾಗೂ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಅಮೃತ ಮಹೋತ್ಸವ ಸಮಿತಿಯ ಮನೋಹರ್, ಪ್ರಭಾಕರ್ ಕುಮಾರ್, ಮಂಜೇಶ್ ಚಂದ್ರಶೇಖರ್, ಅನಿಲ್ ಕುಮಾರ್, ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ರಂಗನಾಥ್, ಮುಖಂಡರಾದ ಗಿರೀಶ್, ಭರತ್ ಗೌಡ, ಸುರೇಶ್ ಬಾಬು, ಬಸವರಾಜು, ನಟರಾಜು ಸೇರಿದಂತೆ ಎಲ್ಲ ಸಮುದಾಯದ ಮುಖಂಡರು ಭಾಗಿಯಾಗಿದ್ದರು. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.